हेलो फ्रेंड्स, वेलकम बैक टू कनसु कन्नड व्लॉग्स। हेगिद्रा एल्लरू, इवत्तिन व्लॉग्न नानु मध्याह्नदिंद स्टार्ट माड्ता इदीनि। एनु इल्ल, निमगे स्वल्प गद्दे तोर्सोण अंत। नम्मदु नाटि एल्ल आयितु, स्वल्प बिजी इद्दे। ई बदु मेले नट्कोंडु मोबाइल हिड्कोंडु निम्मन्नु नोड्कोंडु माताड्कोंडु होग्ता इदीनि बिद्रे गद्देगे। ಮೊನ್ನೆ ತೆಗೆದಂತಹ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಇದರ ಜೊತೆಗೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ। ಇದು ನಮ್ಮಲ್ಲಿ ನಾಟಿ ನಡೆದಂತಹ ದಿನದ ವಿಡಿಯೋ। ನಮ್ಮಲ್ಲಿ 4 ದಿವಸ ಗದ್ದೆ ಕೆಲಸ ನಡೆದಿದೆ। ಒಂದೇ ಪ್ರಾಬ್ಲಮ್ ಏನಪ್ಪ ಅಂದ್ರೆ, ಪಕ್ಕದಲ್ಲಿ ತೊರೆ ಇರೋದ್ರಿಂದ ಜೋರಾಗಿ ಮಳೆ ಬಂದ್ರೆ ಈ ಗದ್ದೆಗಳಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ, ಅಂದ್ರೆ ನೆರೆ ಬಂದುಬಿಡುತ್ತೆ। ಆಗ ಕೆಲಸ ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾವು ಹೆದರ್ತಾ ಇದ್ವಿ। ಇವರಿಗೆಲ್ಲ ಊಟ ತಿಂಡಿ ಕಾಫಿ ಎಲ್ಲ ವ್ಯವಸ್ಥೆ ಮಾಡಬೇಕಲ್ಲ, ಅದಕ್ಕೆ ನನಗೆ ಒಳಗಡೆ ಕೆಲಸ ಇದ್ದದ್ರಿಂದ ಗದ್ದೆಯಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಿಲ್ಲ। ಸ್ವಲ್ಪ ಹೊತ್ತು ಆಸೆಗೋಸ್ಕರ ಹೋಗಿ ಬಂದೆ ನಾನು, ಅದೇ ಕ್ಲಿಪ್ಪಿಂಗ್ಸ್ನ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ। ಕಿಚನಲ್ಲಿ ಹೆಲ್ಪ್ ಮಾಡಲಿಕ್ಕೆ ಒಬ್ಬರು ಹೆಲ್ಪರ್ ಇದ್ದಾರೆ, ಆದರೆ ಟೈಮ್ಗೆ ಎಲ್ಲ ಕೆಲಸನೂ ಮುಗಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ವಿಡಿಯೋ ತೊಕೊಂಡು ಬಂದುಬಿಟ್ಟು। ನಾಟಿಯೆಲ್ಲ ಮುಗಿದ ನಂತರ ಗದ್ದೆಗಳು ಯಾವ ರೀತಿ ಕಾಣಿಸ್ತವೆ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ। ನೋಡಿ, ಇದೊಂದು ಗದ್ದೆ ನೋಡಿ, ಅದಾದ ನಂತರ ಇದೊಂದು ಗದ್ದೆ, ಓ ಅಲ್ಲೊಂದು ಗದ್ದೆ ಕಾಣಿಸ್ತಾ ಇದೆ ಅಲ್ಲ, ಅದು ಗದ್ದೆ, ನಾನು ಆಚಿಂದಲೇ ಬಂದೆ। ಓ ಅದೊಂದು ಗದ್ದೆ, ಇದೊಂದು ಸಣ್ಣ ಸ್ಟ್ರೀಮ್ ಇದೆ, ತೊರೆ ಅಂತ ಹೇಳ್ತೀವಲ್ಲ ಇದರ ಹಿಂದ್ಗಡೆ, ಆ ತೊರೆ ದಾಟಿದರೆ ಇನ್ನು 3 ಗದ್ದೆ ಇದೆ। ಲಾಸ್ಟ್ ಟೈಮ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು, ಅದು ನಮ್ಮನೆ। ಇಲ್ಲಿ ತುಂಬ ಹಕ್ಕಿಗಳಿವೆ, ಈ ಮರದಲ್ಲಿ ತುಂಬಾ ಹಕ್ಕಿಗಳಿರುತ್ತೆ, ಇಲ್ಲಲ್ಲ। ಆ ಗದ್ದೆ ನಮ್ಮದು, ನಾವು ಬೇಸಾಯ ಮಾಡಿದ್ದು, ಇದು ನಮ್ಮ ಸ್ವರ್ಗ। ನಿಮಗೆ ಆದಷ್ಟು ಬೇಗ ಈ ಹೋಮ್ ಟೂರ್ ವಿಡಿಯೋನು ಹಾಕ್ತೀನಿ, ಆದಷ್ಟು ಬೇಗ ಹಾಕ್ತೀನಿ, ನೋಡೋಣ। ನೆಕ್ಸ್ಟ್ ವೀಕಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ। ಸಿಂಪಲ್ ಇದೆ ಮನೆ, ಆದರೆ 80 ವರ್ಷ ಹಳೆ ಮನೆ। ಆ ಮನೆಯಲ್ಲಿ ಸಾಧಾರಣ ಒಂದು ಸಮಯದಲ್ಲಿ 25 ಹೆಚ್ಚು ಜನ ಒಟ್ಟಿಗೆ ಕೂಡು ಕುಟುಂಬದಲ್ಲಿ ವಾಸವಾಗಿದ್ದಂಥ ಮನೆ। ಎಲ್ಲರೂ ಪ್ರೀತಿಸಿದಂಥ ಮನೆ। ಈಗೀಗ ಅವರವರ ಕೆಲಸದ ಮೇಲೆ ಸ್ವಲ್ಪ ದೂರ ದೂರ ಇದ್ದಾರೆ। ಎಲ್ಲರೂ ಸೇರುವಾಗ ನಾನು ನಿಮಗೆ ಖಂಡಿತವಾಗ್ಲೂ ಪರಿಚಯ ಮಾಡಿಕೊಡ್ತೀನಿ। ಇದು ನನ್ನ ಅತ್ತೆ ಮನೆ. ಈಗ ವ್ಯವಸಾಯದ ಕೆಲಸ ತಕ್ಕ ಮಟ್ಟಿಗೆ ಮುಗೀತು ಇವತ್ತಿಗೆ, ಎಲ್ಲ ಬೇಕಾದ ಎಲ್ಲ ಕೆಲಸ। ಈಗ ನೀರಿನ ವ್ಯವಸ್ಥೆ ಏನು ಮಾಡಬೇಕಾಗಿಲ್ಲ ಅಲ್ಲ, ಮಳೆಗಾಲ ಆದ್ದರಿಂದ ನನ್ನ ಯಜಮಾನರು ಇಲ್ಲಿ ಬಂದು ಹೋಗ್ಕೊಂಡಿರ್ತಾರೆ, ನಾನು ಬರ್ತೀನಿ ಒಂದು ವಾರದ ಮಟ್ಟಿಗೆ। ನಾನು ಇಲ್ಲೇ ಒಂದು ವಾಕೇಬಲ್ ಡಿಸ್ಟೆನ್ಸ್ ಅಂದರೆ ಒಂದು 20 ಆಗ್ಬೋದು ಅಷ್ಟೇ, ಅಷ್ಟು ದೂರದಲ್ಲಿ ನಮ್ಮದು ಇನ್ನೊಂದು ಸಣ್ಣ ಮನೆ ಇದೆ, ಅಲ್ಲಿಗೆ ಹೋಗ್ತೀವಿ। ಈಗ ನಾನು ನಿಮ್ಮನ್ನು ಮನೆ ಮುಂದೆ ಅಂದರೆ ತೋಟ ದಾಟಿ ಇರುವಂತಹ ಗದ್ದೆ ಕಡೆ ಕರ್ಕೊಂಡು ಹೋಗ್ತೀನಿ। ಇದು ಮನೆ ಎದುರಿರೋ ಗದ್ದೆ ನೋಡಿ, ಇದು ಅದು ಮತ್ತೊಂದು ಆಚೆ ಇದೆ, ಅದು ಬಿತ್ತಿರೋದು, ಇದು ನಾಟಿ ಮಾಡಿರೋ ಗದ್ದೆ। ತುಂಬ ದೂರ ಇದೆ ಮನೆಗಳೆಲ್ಲ ನೋಡಿ, ಅಲ್ಲೊಂದು ಮನೆ ಕಾಣಿಸ್ತಾ ಇದೆಯಾ, ಅಲ್ಲಿಯಿಂದ ನಮ್ಮ ಮನೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ, ಅದು ನಮ್ಮ ಮನೆ, ಇಲ್ಲೊಂದು ಹತ್ತಿರದಲ್ಲಿ ಮನೆ ಇದೆ, ಮತ್ತೊಂದು ಓ ಈ ಸೈಡ್ ಒಂದು ಮನೆ ಇದೆ, ತೋರಿಸ್ತೀನಿ ನೋಡಿ, ಅಲ್ಲೊಂದು ಮನೆ ಇದೆ, ಕಾಣಿಸ್ತಾ ಇದೆಯಾ, ಇದು ನಮ್ಮ ತೋಟದ ಬಾವಿ। ಇವತ್ತಿನ ವಿಡಿಯೋ ಹೇಗಾಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ। ಎಲ್ಲ ಕೆಲಸ ಮುಗಿಸಿ ಹೊರಡೋ ಅಷ್ಟೊತ್ತಿಗೆ ಜೋರಾಗಿ ಮಳೆ ಸುರಿಲಿಕ್ಕೆ ಸ್ಟಾರ್ಟ್ ಆಯಿತು। ಸೊ ಒಂದು 1/2 ನಿಂತ್ವಿ ನಾವು, ಯಾಕಂದರೆ ನೋಡಿ, ಮಗಳನ್ನು ಕೊಡೆ ವೀಡಿಯೋ ಮಾಡೋದು ಮತ್ತು ಬ್ಯಾಗ್, ಅವಳ್ದು ಮೆಡಿಸಿನ್, ಅವಳ್ದು ಡ್ರೆಸ್, ಚಿಕ್ಕ ಮಕ್ಕಳಿರುವಾಗ ಖಂಡಿತವಾಗ್ಲೂ ನಿಮಗೆ ಗೊತ್ತೇ ಇರುತ್ತೆ, ಎಲ್ಲ ಅಗತ್ಯದ ವಸ್ತುಗಳನ್ನು ಹಿಡ್ಕೊಂಡೇ ಹೋಗಬೇಕಾಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ। ಸೊ ಅದನ್ನೆಲ್ಲ ಎತ್ಕೊಂಡು ಒಂದು 10 ನಡಿಬೇಕು। ಮಳೆಗಾಲದಲ್ಲಿ ಅಥವಾ ಬೇಸಾಯ ಮಾಡಿದ ಟೈಮಲ್ಲಿ ಇದಕ್ಕಿಂತ ಕೆಳಗಡೆ ಗಾಡಿ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ತನಕ ನಡ್ಕೊಂಡು ಬರಲೇಬೇಕು।
ಒಂದು ಸ್ವಲ್ಪ ಕಡಿಮೆ ಆಯ್ತಷ್ಟೇ ನೋಡಿ, ಈಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒದ್ದೆ ಇದೆ ಅಂತ ರೋಡೆಲ್ಲ. ಮಳೆ ಬಂದು ಈಗ ಸ್ವಲ್ಪ ಕಡಿಮೆ ಆಯಿತು, ಹನಿ ಹನಿ ಮಳೆ ಬರ್ತಾ ಇದೆ. ಮನೆ ರೀಚಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಎಲ್ಲ ಮನೆ ನೀಟ್ ಮಾಡಿಕೊಂಡು ಈಗ ಗಂಜಿ ಮಾಡ್ತಾ ಇದ್ದೀನಿ. ಇವತ್ತು ಗಂಜಿ ಮತ್ತು ಕಪ್ಪೆ ಚಿಪ್ಪಿನ ಸುಕ್ಕ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಧ್ಯಾಹ್ನ ಬೇರೆಯೇ ಫುಡ್ ಪ್ರಿಪೇರ್ ಮಾಡಿದ್ದೆ ಅಲ್ಲಿ, ಈಗ ಇಲ್ಲಿ ಬೇರೆಯೇ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಎರಡೆರಡು ಕಡೆ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಇಡೋದಂದರೆ ಸ್ವಲ್ಪ ಕಷ್ಟನೇ. ಸೊ ಇದು ಸ್ವಲ್ಪ ಈಸಿ ಆಗುತ್ತೆ ಅಂತ ಗಂಜಿ ಮತ್ತು ಸುಕ್ಕ ಮಾಡ್ತಾ ಇದ್ದೀನಿ. ನಾವು ಮನೇನ ಹಾಗಾಗೆ ಬಿಟ್ಟು ಹೋದಾಗ ತುಂಬಾ ಕಷ್ಟ ಆಗುತ್ತೆ ಬಂದು ಕ್ಲೀನ್ ಮಾಡೋದು. ಎಲ್ಲರಿಗೂ ಗೊತ್ತೇ ಇದೆ, ಮನೇನ ಲಾಕ್ ಮಾಡಿ ಒಂದು ಕಡೆಗೆ ಹೋಗಿಬಿಟ್ರೆ ನಾವು ಬರುವಾಗ ಎಷ್ಟು ಧೂಳು ತುಂಬ್ಕೊಂಡು ಬಿಟ್ಟಿರುತ್ತೆ ಅಂತ ಥರನೇ ಬಿಟ್ಟು ಕೆಲಸ ಶುರು ಮಾಡಿದರೆ ನನಗೂ ತುಂಬ ಹೊತ್ತಾಯಿತು ಸ್ವಲ್ಪ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಡೋದಕ್ಕೆ. ಸೊ ಅದಾದ ನಂತರ ಕೆಲಸನ ಸ್ಟಾರ್ಟ್ ಮಾಡಿದೆ, ಈಗ ಕತ್ತಲೆ ಆಗ್ತಾ ಬಂತು. ಸೊ ಆದಷ್ಟು ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ನಾನು ಕಪ್ಪೆ ಚಿಪ್ಪನ್ನ ನೀರಲ್ಲಿ ಹಾಕಿಟ್ಟಿದ್ದೆ, ಅಲ್ಲಿಂದ ತಗೊಂಡು ಬಂದಿದ್ದು. ಸೊ ನೀರಲ್ಲಿ ಹಾಕಿ ತೊಳೆದು ಇಟ್ಕೊಂಡು ಬಿಟ್ಟೆ. ಹಿಟ್ಟಲ್ಲಿಗೆ ಪಾತ್ರೆಗಳೆಲ್ಲ ಸ್ವಲ್ಪ ಧೂಳಾಗಿತ್ತು, ಸೊ ಅದನ್ನೆಲ್ಲ ತೊಳೆದು ಹಾಕಿ ಈಗ ಇನ್ನು ಟೀ ಮಾಡಿದ ಪಾತ್ರೆಗಳು ಮತ್ತು ಕೆಲವು ಪಾತ್ರೆಗಳು ಉಳಿದಿತ್ತು, ಅದನ್ನು ತೊಳೆದು ಹಾಕ್ತಾ ಇದ್ದೀನಿ. ಯಾಕಂದರೆ ಈಚಿಂದ ಅಡುಗೆ ಮಾಡಿ ಮುಗಿಯುವಾಗ ಆಚಿಂದ ಸಿಂಕ್ ಕೂಡ ಕ್ಲೀನಾಗಿರುತ್ತೆ ಅಂತ ಆ ಥರ. ಸಿಂಪಲಾಗಿ ನಾನು ಇಲ್ಲಿ ಕ್ವಿಕ್ಕಾಗಿ ಈ ರೆಸಿಪಿನ ಹೇಳ್ತೀನಿ ಅಷ್ಟೇ. ರೆಗ್ಯುಲರಾಗಿ ನಾನು ಹೇಗೆ ಪ್ರಿಪೇರ್ ಮಾಡ್ತೀನೋ ಹಾಗೆ, ಒಂದು 6-7 ಬ್ಯಾಡಗಿ ಮೆಣಸಿನಕಾಯಿ, ಒಂದು 3 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ, ಅದನ್ನು ಚೆನ್ನಾಗಿ ಹುರ್ಕೋಬೇಕು ಸಪ್ರೇಟಾಗಿ. ಮಸಾಲೆನ ಹುರ್ಕೊಳ್ಳುವಾಗ ಯಾವಾಗಲೂ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಒಂದು 1/4 ಟೀಸ್ಪೂನಷ್ಟು ಓಮ್ ಕಾಳನ್ನು ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಅದರ ಜೊತೆಗೇ ನಾನು 1/4 ಟೀಸ್ಪೂನಷ್ಟು ಮೆಂತೆ, 1/4 ಟೀಸ್ಪೂನ್ಗಿಂತಲೂ ಸ್ವಲ್ಪ ಕಡಿಮೆ, ಅಷ್ಟು ಮೆಂತೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ಅಂದರೆ 1/4 ಟೀಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ಡ್ರೈ ಆಗಿ ಗ್ರೈಂಡ್ ಮಾಡ್ಕೋತೀನಿ. 1/3 ಎಸಳು ಬೆಳ್ಳುಳ್ಳಿ, 1/2 ಕಾಯಿತುರಿ ಮತ್ತು ಅರಿಶಿನ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಂತರ ನಾನು ಡ್ರೈ ಆಗಿ ಗ್ರೈಂಡ್ ಮಾಡಿದ ಮಿಶ್ರಣದ ಜೊತೆ 1-2 ಸುತ್ತು ಅರ್ಧ ತೆಗಿತೀನಿ ಅಷ್ಟೇ. 1-2 ಪಲ್ಸ್ ಕೊಟ್ಟರೆ ಸಾಕು. ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ 2 ಟೇಬಲ್ಸ್ಪೂನಷ್ಟು ತೆಂಗಿನೆಣ್ಣೆ ತಗೊಂಡಿದ್ದೀನಿ. ಅದಕ್ಕೆ 1 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಚಟ್ಪಟ ಅನ್ನೋವಾಗ 1 ಮೀಡಿಯಂ ಗಾತ್ರದ ಈರುಳ್ಳಿನ ಉದ್ದಗೆ ಹಚ್ಕೊಂಡು ಹಾಕ್ಕೊಳ್ತೀನಿ. ಇದು ಗಮ್ ಅಂತ ಅನ್ನೋವಾಗ ಇದಕ್ಕೆ ನಾನು ರುಬ್ಬಿಟ್ಟಂತಹ ಮಿಶ್ರಣವನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ, ಇದು ಈಗ ಈರುಳ್ಳಿ ಸ್ವಲ್ಪ ಕೆಂಪಗಾಗ್ತಾ ಬರ್ತಾ ಇದೆ. ಇದಕ್ಕೆ ನಾನು ಈಗ ರುಬ್ಬಿಟ್ಕೊಂಡಂತಹ ಮಿಶ್ರಣವನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋತೀನಿ. ಇಲ್ಲಿ ನಾವು ಅರ್ದಿಟ್ಕೊಂಡಂತಹ ಮಸಾಲದ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ. ನಾವು ರುಬ್ಬಿಟ್ಕೊಂಡಂತಹ ಮಿಶ್ರಣದ್ದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ತಡ ಹಿಡಿಯೋ ಚಾನ್ಸಸ್ ಇರುತ್ತೆ. ಉಪ್ಪು ಹಾಕಿ ಬೇಯಿಸಿಟ್ಕೊಂಡಂತಹ ಕಪ್ಪೆ ಚಿಪ್ಪನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಕಪ್ಪೆ ಚಿಪ್ಪು ಆಲ್ರೆಡಿ ಸ್ವಲ್ಪ ಉಪ್ಪಿರೋದ್ರಿಂದ. ಇದನ್ನು ನಾನು ಈ ನೀರೆಲ್ಲ ಇಂಗಿ ಹೋಗೋ ತನಕ ಬೇಯಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟದಕ್ಕಾಗಿ ಧನ್ಯವಾದಗಳು. ಶುಭರಾತ್ರಿ ಎಲ್ಲರಿಗೂ. ಟೇಕ್ ಕೇರ್. ಬಾಯ್.